ನಮಸ್ಕಾರ ಬಸ್ಸೋ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ನಾನು ನಿಮ್ ಸಾಗರ್, ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ಮಾಮ್ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಬರ್ತಾ ಇರೋಂಥ ಮೊದಲನೇ ಬ್ರೇಕಿಂಗ್ ಅಪ್ಡೇಟ್, ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ಸೌತ್ ಆಫ್ರಿಕಾ ಹ್ಯಾಸ್ ವಿಟ್ನೆಸ್ಡ್ ಅಶೀಮ್ ಮಾಮ್ಲಾ ಅವರು ಎಲ್ಲ ಮಾದರಿಯ ಕ್ರಿಕೆಟ್ಗೆ ಇನ್ಕ್ಲೂಡಿಂಗ್ ಲೀಗ್ಸು ಅದು ಇದು ಎಲ್ಲ ಅದರಲ್ಲೂ ಕೂಡ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಮುಂಚೆನೇ ಮಾಡಿದ್ರು, ಬಟ್ ಇವಾಗ ಫುಲ್ಲಿ ಎಲ್ಲದಕ್ಕೂ ಲೀಗ್ಗಳಿಗೂ ಎಲ್ಲದಕ್ಕೂ ಕೂಡ ಫಸ್ಟ್ ಕ್ಲಾಸ್ ಅದು ಇದು ಎಲ್ಲದಕ್ಕೂ ಕೂಡ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ನಂಬರ್ ಆಫ್ ಸೆಂಚುರೀಸ್ ಅವರು ಹೊಡೆದಿರೋದು ಸೌತ್ ಆಫ್ರಿಕಾ ಪರವಾಗಿ. ಸೊ ಆ ನಂಬರ್ ಆಫ್ ರನ್ಸು ಓಡಿ ಫಾರ್ಮೆಟ್ಲಿ ಆ ಥರ ಆಡಿದ್ದು, ಟೆಸ್ಟ್ ಫಾರ್ಮೆಟ್ಲಿ ಆ ಥರ ಆಡಿದ್ದು, ಸೊ ಅದು ಯಾರು ಮರೆಯೋಕ್ಕೂ ಕೂಡ ಆಗೋದಿಲ್ಲ. ಸೊ ಅವರ ನಂಬರ್ ಆಫ್ ಮ್ಯಾಚಸ್ ಬಂತು ಅಂದರೆ ಇನ್ಕ್ಲೂಡಿಂಗ್ ಫಸ್ಟ್ ಕ್ಲಾಸ್ ಅಂತ ಕಾಣ್ತಿದ್ದು. ನಂಬರ್ ಆಫ್ ಮ್ಯಾಚಸ್ 676 ಮ್ಯಾಚಸ್ಸಲ್ಲಿ 34,000 ರನ್ಸು, ಜೊತೆಗೆ 89 ಸೆಂಚುರೀಸು, 175 50s ಕೂಡ ಬಂದಿದೆ. ಸೊ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರು ಅಶೀಮ್ ಮಾಮ್ಲಾ ಅವರು ರಿಟೈರ್ ಆಗಿದ್ದಾರೆ ಎಲ್ಲ ಮಾದರಿಯಿಂದನು. ಅಪ್ಡೇಟ್ ನಂಬರ್ ಟೂ, ಒಂಥರ ಬಿಗ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಹರ್ಷಾ ಬೋಗ್ಲೆ ಅವರು, ಜೊತೆಗೆ ರವಿ ಶಾಸ್ತ್ರಿ ಅವರು ಕೂಡ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಬರ್ತಾ ಇರೋಂಥ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಏನಿದೆ, ಸೊ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತು ಅಂತಂದರೆ. ಸೊ ಇದಕ್ಕೆ ಚೆನ್ನಾಗಿ ಆಡಬೇಕು ಅಂದರೆ ವಿರಾಟ್ ಕೊಹ್ಲಿ ಅವರು, ಜೊತೆಗೆ ರೋಹಿತ್ ಶರ್ಮಾ ಅವರು, ರವಿ ಶಾಸ್ತ್ರಿ ಅವರು ಹೇಳೋದು ವಿರಾಟ್ ಕೊಹ್ಲಿಗೆ, ಹರ್ಷ ಬೋಗ್ಲೆ ಅವರು ಹೇಳಿರೋದು ಇಬ್ಬರಿಗೂ ಕೂಡ. ಹೋಗ್ಬಿಟ್ಟು ಇವರು ರಣಜಿ ಟ್ರೋಫಿನ ಆಡಬೇಕು. ಲಾಸ್ಟ್ ಓಡಿ ಮ್ಯಾಚ್ ಏನಿದೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಓಡಿ ಮ್ಯಾಚ್, ಇದನ್ನು ಸ್ಕಿಪ್ ಮಾಡಿಕೊಂಡ್ರು ಸರಿ, ಇವ್ರು ಹೋಗ್ಬಿಟ್ಟು ಟೆಸ್ಟ್ ಮ್ಯಾಚ್ನ ಆಡಬೇಕು, ಫಸ್ಟ್ ಕ್ಲಾಸ್ ಕ್ರಿಕೆಟ್ನ ಆಡಬೇಕು, ರಣಜಿನ ಆಡಬೇಕು ಅಂತ ಹೇಳಿದರೆ, ಯಾಕಂದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಹೋಗ್ಬಿಟ್ಟು ಅಲ್ಲಿ ಬಾರ್ಡರ್ ಗವಾಸ್ಕರಲ್ಲಿ ಆಡೋದಕ್ಕೆ. ಡೈರೆಕ್ಟಾಗಿ ಇಲ್ಲಿಂದ ಹೋಗ್ಬಿಟ್ಟು ಅಂದರೆ ಓಡಿ ಆಡಿಕೊಂಡು ಸ್ವಲ್ಪ ಗ್ಯಾಪ್ ತೊಗೊಂಡು ಹೋಗೋದಕ್ಕಿಂತ ರಣಜಿ ಆಡ್ಬಿಟ್ಟು ಹೋಯಿತು ಅಂತಂದರೆ ಸ್ವಲ್ಪ ಬೆಟರ್ ಆಗಿರುತ್ತೆ, ಸ್ವಲ್ಪ ಟಚ್ ಇರುತ್ತೆ. ಟೆಸ್ಟ್ ಆಡಿ ಸುಮಾರು ದಿನ ಏನಾಗಿಲ್ಲ, ಏನು ಹೆವಿ ಆಗಿಲ್ಲ, ಬಾಂಗ್ಲಾದೇಶ್ ಮೇಲೆ ಟೆಸ್ಟ್ ಆಡಿದ್ರೆ ಇಲ್ಲ ಅಂತಲ್ಲ. ಸೊ ಇಲ್ಲೂ ಕೂಡ ಒಂದು ಟಚ್ ಇದ್ದಂಗೆ ಇರುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಇಬ್ಬರು. ಇದಾಗುತ್ತಾ ಆಗೋದಿಲ್ವಾ ನಮಗಂತೂ ಗೊತ್ತಿಲ್ಲ, ಇದೆಲ್ಲ ಆಗದೇ ಇರೋ ಮಾತನ್ನ ಆಡ್ತಿದ್ದಾರೆ ಅಂತ ಕಾಣಿಸಿದೆ ರವಿ ಶಾಸ್ತ್ರಿಯವರು, ಜೊತೆಗೆ ಹರ್ಷ ಬೋಗ್ಲೆ ಅವರು. ಅವರ ಸಜೆಷನ್ನ ಇವ್ರು ತೊಗೊಂತಾರೋ ಬಿಡ್ತಾರೋ ನಮಗಂತೂ ಗೊತ್ತಿಲ್ಲ. ಇನ್ ಕೇಸ್ ಏನಾದ್ರು ನೆಕ್ಸ್ಟ್ ಮ್ಯಾಚ್ನ ಗೆದ್ಬಿಟ್ವಿ ಅಂತಂದರೆ, ನ್ಯೂಜಿಲೆಂಡ್ ಮೇಲೆ ಸೀರೀಸ್ ಏನಾದ್ರು ಸೀಲ್ ಆಯಿತು ಅಂದರೆ, ಥರ್ಡ್ ಮ್ಯಾಚ್ಗೆ ಆಡ್ತಾರ ಅಥವಾ ರಣಜಿ ಟ್ರೋಫಿಗೆ ಹೋಗ್ತಾರ ಅಂತ ಕಾದು ನೋಡಬೇಕು ಅಷ್ಟೇ ಮ್ಯಾಮ್. ಅಪ್ಡೇಟ್ ನಂಬರ್ 3, ಆಡಮ್ ಗಿಲ್ಕ್ರಿಸ್ಟ್ ಅವರು ಆಸ್ಟ್ರೇಲಿಯನ್ ಟೀಮ್ ಹೆಂಗೆ ಕಾಣಿಸ್ತಾ ಇದೆ ಅಂತಂದರೆ, ಇವಾಗಿರುವಂಥ ಆಸ್ಟ್ರೇಲಿಯನ್ ಟೀಮು ಎಸ್ಪೆಷಲಿ ಆ ಟೆಸ್ಟ್ ಸ್ಕ್ವಾಡ್ ಹೆಂಗಿದೆ ಅಂತಂದರೆ, 2004 ಏನು ಅಗ್ರೆಸಿವ್ ಆಗಿ ಇತ್ತು ಆ ಥರ ಒಂದು ಬಾಂಬ್ ಸೈಡು ಕಾಣಿಸ್ತಿದ್ದಂತೆ ಆಡಮ್ ಗಿಲ್ಕ್ರಿಸ್ಟ್ ಅವರು ಹೇಳೋ ಪ್ರಕಾರ. ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಆಸ್ಟ್ರೇಲಿಯಾ ಇಂಡಿಯಾದಲ್ಲಿ ಹೊಡೆಯೋದ್ರಲ್ಲಿ ಡೌಟೇ ಇಲ್ಲ ಅಂತ ಮೆನ್ಷನ್ ಮಾಡಿದ್ರೆ, ಫುಲ್ ಹೆವಿ ಕಾನ್ಫಿಡೆಂಟ್ ಆಗಿ ಹೇಳಿದ್ರೆ, ಒಬ್ಬಿಯಸ್ಲಿ ಆಸ್ಟ್ರೇಲಿಯನ್ಸ್ ಅಂತ ಅಂದಮೇಲೆ ಅವ್ರ ಟೀಮ್ ಮೇಲೆ ಕಾನ್ಫಿಡೆಂಟ್ ಆಗಿ ಇರಲೇಬೇಕು. ಇವಾಗ ನಾವು ಹೆಂಗೆ ಇಲ್ಲಾಗಿರೋ ಇಂಡಿಯಾ ಎಲ್ಲ ಮ್ಯಾಚ್ನೂ ಗೆಲ್ತಾರೆ ಅಂತ ಹೇಳ್ತೀವೋ, ಅವರು ಕೂಡ ಅದೇ ಥರ ಹೇಳ್ತಾರೆ, ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಉಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಟೀಮ್ ಆ ಥರ ಕಾಣಿಸ್ತಿದ್ದೆ 2004 ಇದ್ದಿದ್ದ ಆಸ್ಟ್ರೇಲಿಯನ್ ಟೀಮ್, ಏನು ಅಗ್ರೆಸಿವ್ ಬೆಂಕಿ ಇತ್ತು. ಸೊ ಆ ಥರ ಬಾಂಬ್ ಸೈಡು ಇವಾಗ ಅವರಿಗೆ ಕಾಣಿಸ್ತಾ ಇದೆಯಂತೆ. ಅಪ್ಡೇಟ್ ನಂಬರ್ 4, ರಣಜಿ ಟ್ರೋಫಿಲಿ ಹಾವಳಿ ಅಂತೂ ಜೋರಾಗೇನೇ ಇದೆ. ವಿಜಯ್ ಶಂಕರ್ ಅವ್ರದ್ದು ಹ್ಯಾಟ್ರಿಕ್ ಮ್ಯಾಚಲ್ಲಿ ಹ್ಯಾಟ್ರಿಕ್ ಸೆಂಚುರಿನ ಹೊಡೆದಿದ್ದಾರೆ. ಎಲ್ಲೋ ಒಂಥರ ಕಳೆದೇ ಹೋಗ್ಬಿಟ್ಟಿದ್ರು ವಿಜಯ್ ಶಂಕರ್ ಅಂತ ಅಂದ್ಕೊಂಡಿದ್ವಿ. ಏನು ಗುರು ಎಲ್ಲ ಸದ್ಯ ಮಾಡ್ತಾ ಇಲ್ಲ, ಅದು ಇದು 3D ಪ್ಲೇಯರ್ ಅದು ಇದು ಅಂತೆಲ್ಲ ಅಂದ್ಬಿಟ್ಟಿದ್ರು ಅವಾಗ. ಇವಾಗ ಎಲ್ಗೂ ಕಳೆದೇ ಹೋದ್ರು ಅಂತ ಅಂದ್ಕೊಂಡಿದ್ವಿ. ಇವಾಗ 3 ಮ್ಯಾಚಲ್ಲೂ ಕೂಡ ಸೆಂಚುರಿ ಹೊಡೆದ್ಬಿಟ್ಟು ಒಂದು ಸ್ವಲ್ಪ ಬೆಳಕಿಗೆ ಬಂದಿದ್ದಾರೆ. ನೋಡೋಣ, IPLಲ್ಲಿ ಗುಜರಾತ್ ಟೈಟನ್ಸ್ ಬೇರೆ ರಿಟರ್ನ್ ಬೇರೆ ಮಾಡ್ಕೊಂಡಿದ್ದಾರೆ, ಯಾವ ರೇಂಜಿಗೆ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಂತ. ಜೊತೆಗೆ ನಮ್ಮ ಕರ್ನಾಟಕದ ಮಯಾಂಕ್ ಅಗ್ರವಾಲ್ ಡಬಲ್ ಸೆಂಚುರಿ ಬೇರೆ ಹೊಡೆದಿದ್ದಾರೆ ಇವಾಗ ನಡೀತಾ ಇರುವಂಥ ಮ್ಯಾಚಲ್ಲಿ. ಇವ್ರು ಹೊಡೆದಿರೋ ಸೆಂಚುರಿ ಟ್ರಿಬಲ್ ಸೆಂಚುರಿ ಅಂದರೆ ಹ್ಯಾಟ್ರಿಕ್ ಮ್ಯಾಚಲ್ಲಿ ಸೆಂಚುರಿ ಯಾರ ಮೇಲೆ ಅಂತಂದರೆ, ಅಸ್ಸಾಂ ಮೇಲೆ ಒಂದು ಹೊಡೆದಿದ್ದಾರೆ, ಮಹಾರಾಷ್ಟ್ರ ಮೇಲೆ ಒಂದು ಹೊಡೆದಿದ್ದಾರೆ, ಮುಂಬೈ ಮೇಲೆ ಒಂದು ಹೊಡೆದಿದ್ದಾರೆ. ಸೊ ಒಂಥರ ಕ್ರೇಜಿ ಟಚ್ಚಲ್ಲಿ ಕಾಣಿಸಿದ್ರೆ ವಿಜಯ್ ಶಂಕರ್ ಅವರು. ಅಪ್ಡೇಟ್ ನಂಬರ್ 5, ಶ್ರೇಯಸ್ ಐರ್ ಅವರು ರಿಲೇಟೆಡು, ಅವರು ಸೀರೀಸ್ನ ಮಿಸ್ ಮಾಡ್ಕೊಂಡು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೀರೀಸ್ನ ಬ್ಯಾಕ್ ಇಂಜುರಿಯಿಂದ ಗೊತ್ತಿರೋದೆ ಮ್ಯಾಟರ್ ಎಲ್ಲರಿಗೂ. ಸೊ ಅವರು ರಿಕವರಿ ಪ್ರೋಸೆಸ್ಸಲ್ಲಿ ಇದೀನಿಗೂ ಅಂತ ಸ್ಟೇಟಸ್ನ ಜೋರ್ ಜೋರಾಗಿ ಹಾಕಿರೋದನ್ನ ನೋಡ್ದು ಅಂತಂದರೆ, ಜೊತೆಗೆ ನೋ ಟೈಮಲ್ಲಿ ಬತ್ತಿನಿಗೂರು ವಾಪಸ್ಸು ಎಲ್ಲೂ ಹೋಗಲ್ಲ, ದೊಡ್ಡ ಇಂಜುರಿ ಏನಾಗಿಲ್ಲ, ಶೋಲ್ಡರ್ ಇಂಜುರಿ ಆಗಿತ್ತಲ್ಲ ಆ ಥರ ಎಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ, ಬತ್ತಿನಿ ವಾಪಸ್ಸು ಅಂತ ಹಾಕೊಂಡಿದ್ರೆ ಸ್ಟೇಟಸ್ನ. ಸೊ ಬೇಗ ರಿಕವರ್ ಆಗ್ತಾರೆ ಅಂತ ಅನಿಸುತ್ತೆ. ರಿಕವರಿ ಪ್ರೋಸೆಸ್ಸಲ್ಲಿದ್ದರೆ ಆಲ್ರೆಡಿ ರಿಕವರ್ ಆಗಿದ್ರೆ ಆಲ್ಮೋಸ್ಟ್ ನೋಡ್ತು ಅಂದರೆ ಜೋರ್ ಜೋರಾಗಿ ಹಾಕೊಂಡಿರೋ ಸ್ಟೇಟಸ್ ನೋಡ್ತು ಅಂತಂದರೆ, ಇನ್ನೂ ಒಂದು ಮ್ಯಾಟ್ರು ರಿಷಬ್ ಪಂತ್ ಅವರ ರಿಲೇಟೆಡು, ಇನ್ನು 2 ರಿಷಬ್ ಪಂತ್ ಅವರು ಡಿಸ್ಚಾರ್ಜ್ ಆಗ್ತಾರೆ ಅಂತ ಅಪ್ಡೇಟು ಬರ್ತಾ ಇದೆ. ಜೊತೆಗೆ 2 ಅವರು ರಿಹ್ಯಾಬ್ನ ಮಾಡ್ತಾರಂತೆ, NCAA ಜೊತೆ ಟೆಚ್ಚಲ್ಲಂತೂ ಆಬ್ವಿಯಸ್ಲಿ ಅವಾಗ ಬಂದೇ ಬರ್ತಾರೆ. ಆ ಒಂದು ಪ್ರೋಸೆಸ್ಸು ಬೇಗ ಆಗಲಿ ಅಂತ ನಾವು ಕೂಡ ಅನ್ಕೊತಿದ್ದೀವಿ. ರಿಷಬ್ ಪಂತ್ ಅವರು ಆ ರಿಹ್ಯಾಬ್ ಪ್ರೋಸೆಸ್ ಏನಿದೆ, ಸೊ ಅದು ಬೇಗ ಬೇಗ ಆಗಲಿ, ಬೇಗ ಬೇಗ ರಿಕವರ್ ಆಗಲಿ, ವರ್ಲ್ಡ್ ಕಪ್ ಅಷ್ಟರಲ್ಲಿ ರಿಕವರ್ ಆಗಲಿ ಅಂತ ಅನ್ಕೊತಿದ್ದೀವಿ ಅಷ್ಟೇ. ಕಾದು ನೋಡೋಣ ಏನೇನಾಗುತ್ತೆ ಅಂತ. ಸಿಗಣ ಮುಂದಿನ ವೀಡಿಯೋದಲ್ಲಿ. ನಿಮ್ಗೆ ಏನಸ್ತು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ, ವೀಡಿಯೋ ಇಷ್ಟ ಲೈಕ್ ಮಾಡೋದ ಮಾತ್ರ ಮರಿಬೇಡಿ. ಸಿಗಣ ಮುಂದಿನ ವೀಡಿಯೋದಲ್ಲಿ. ಬಾಯ್.